ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ಎಕ್ಸ್ಟ್ರಾಪ್ನಲ್ಲಿ ಮಾತ್ರ. ಡ್ರೈವರ್ ಗಾಡಿ ತೆಗಿ. ಏ ವಿಘ್ನೇಶ್, ನೀನು ಹೋಗಪ್ಪ, ಅಲ್ಲಿ ಹೋಗಿ ಏನ್ ಅನುಮಂತ ಮಾಡ್ತಾರೋ ಏನೋ, ಹೋಗು. ಅಮ್ಮ 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 ನಿಂತ್ಕೊಳ್ಳಮ್ಮ ಅಮ್ಮ. ಅಬ್ಬಾ, ನನ್ನ ಮನ್ಸಿಗೆ ಈಗ ಸಮಾಧಾನ ಆಯ್ತು. ಈ ಜಗಳ ಇನ್ನೂ ದೊಡ್ಡದಾಗಿ ಗಮ್ಯ ಮನೆಯಿಂದ ಆಚೆ ಹೋಗ್ಬೇಕು. ಹ್ಮ್, ಗಮ್ಯ ಅತ್ತೆ, ಏನಾದ್ರೂ ಆಯ್ತಾ ಅತ್ತೆ? ಹಾಗೇನಿಲ್ಲ ಪುಟ್ಟಿ. ರಾಧಿಕಾ, ರಾಧಿಕಾ, ಏಯ್ ರಾಧಿಕಾ, ಏ ರಾಧಿಕಾ. ಅಮ್ಮ. ಗಮ್ಯ, ಪಂಕಜಮ್ಮನವರೇ, ಯಾಕೆ ಕೂಗಾಡ್ತಾ ಇದ್ದೀರಾ? ನಿನ್ನ ಬಾಯಿಂದ ಮಾತನಾಡ್ಬೇಡ. ನಿನ್ನ ಬಾಯಿಂದ ನನ್ನ ಹೆಸರು ಕೇಳಿದ್ರೆ ನನ್ನ ಮೈಯೆಲ್ಲ ಉರಿಯುತ್ತೆ. ಎಲ್ಲಿ ಎಲ್ಲಿದ್ದಾಳೆ ಅವಳು, ಆ ದುರಹಂಕಾರಿ ರಾಧಿಕಾ ಎಲ್ಲಿದ್ದಾಳೆ? ಎಲ್ಲರೂ ಬಂದು ಪ್ರಶ್ನೆ ಮಾಡ್ತಾರೆ ಅಂತ ರೂಮಲ್ಲಿ ಹೋಗಿ ಬಚ್ಚಿಟ್ಕೊಳಿದಾಳ? ರಾಧಿಕಾ, ಏ ರಾಧಿಕಾ. ಹಲೋ, ಕನ್ಸಲ್ ಕೂಡ ನೀವು ಅನ್ಕೊಳ್ಳೋದು ನೆರವೇರಲ್ಲ. ನಮ್ಮ ಸಿಸ್ಟರ್ ಯಾರಿಗೂ ಭಯ ಪಡೋರಲ್ಲ, ರೂಮಲ್ಲಿದ್ದಾರೆ, ಹೋಗಿ ನೋಡಿ. ಓಹೋ, ರೂಮಲ್ಲಿ ಹೊಸ ಗಂಡನ ಜೊತೆ ಸರ್ಸ ಆಡ್ತಾ ಕೂತಿದ್ದಾರೆ. ಒಂದು ಮಾತು ಅವಳ ಬಗ್ಗೆ ತಪ್ಪಾಗಿ ಮಾತಾಡಿದ್ರು ಚೆನ್ನಾಗಿರಲ್ಲ, ಹೇಳ್ತಾ ಇದ್ದೀನಿ. ಅಯ್ಯೋ, ಹೌದೌದು, ನಾನು ತಪ್ಪು ಮಾತಾಡ್ಬಿಟ್ಟೆ, ಈಗ ಸರಿಯಾಗಿ ಮಾತಾಡ್ತೀನಿ, ಕೇಳಿಸ್ಕೊ. 2 ವರ್ಷದ ಹಿಂದೆ ಮದುವೆ ಆಗಿರೋ ಹಳೆ ಗಂಡ, ಸರಿನಾ? ವಿಘ್ನೇಶ್, ನಿಮ್ಮಮ್ಮಂಗೆ ಬಾಯಿ ಮುಚ್ಕೊಂಡಿರ ಕೇಳು, ಇಲ್ಲ ಅಂದ್ರೆ ನನ್ನ ತಾಳ್ಮೆ ಕಳ್ಕೋಬೇಕಾಗತ್ತೆ. ಅಮ್ಮ. ಏಯ್, ನಾನ್ಯಾಕೋ ಸುಮ್ಮನಿರ್ಬೇಕು? ರಾಧಿಕಾ ಎಲ್ಲೋ, ಕರೆಯೋ ಅವಳನ್ನ, ನಾನು ಅವಳ ಹತ್ರ ಮಾತಾಡ್ಬೇಕು. ಕರೆಯಕ್ಕಾಗಲ್ಲ, ಮೊದ್ಲು ಇಲ್ಲಿಂದ ಮರ್ಯಾದೆಯಿಂದ ಜಾಗ ಖಾಲಿ ಮಾಡು. ನೀನ್ ಕರಿಯಲ್ಲ ಅಂದ್ರೆ ನಾನೇ ಕರಿತೀನಿ ಬಿಡು. ಏ ರಾಧಿಕಾ, ಎಲ್ಲೇ ಇದೀಯಾ? ಬಾರೇ ಹೊರಗೆ. ಏ ರಾಧಿಕಾ, ಏ ರಾಧಿಕಾ. ಬಾರೇ ಇಲ್ಲಿ. ಅಕ್ಕ, ಏನಾಯ್ತು? ಗಮ್ಯ, ಅಳ್ಬೇಡ. ಏನಾಯ್ತು, ಯಾಕೆ ಕೂಗಾಡ್ತಿದ್ದೀರಾ? ನೀನು ಒಂದ್ ಹೆಣ್ಣೇನೆ, ಇಲ್ಲ ಹೆಣ್ಣು ಕುಲಕ್ಕೆ ನೀನೊಂದು ಕಳಂಕ. ಅಬ್ಬಬ್ಬಬ್ಬಾ, ಏನ್ ಮಾತು, ಏನ್ ಧಿಮಾಕು! ಈ ಮನೆಗೋಸ್ಕರ ನನ್ ಪ್ರಾಣನೇ ಕೊಡ್ತೀನಿ ಅಂತ ತುಂಬಾ ಯೋಗ್ಯಳ ಹಾಗೆ ಮಾತಾಡ್ತಾ ಇದ್ದೆ? ನನಗೆ ನನ್ನ ಮನೆಯವರೇ ಇಲ್ಲ, ನನ್ನ ತಂಗಿ ತಮ್ಮ ಲೈಫ್ ಸೆಟ್ಲ್ ಆಗೋವರೆಗೂ ನನ್ನ ಮದ್ವೆನೇ ಆಗಲ್ಲ ಅಂತ ಬಣ್ಣ ಬಣ್ಣ ಡೈಲಾಗ್ ಹೊಡಿತಾ ಇದ್ದೆ. ನೀನ್ ಯಾಕೆ ಮದ್ವೆ ಬೇಡ ಅಂತ ಹೇಳ್ತಿದ್ದೆ ಅಂತ ಈಗ ಎಲ್ರಿಗೂ ಅರ್ಥ ಆಗಿದೆ. ಯಾವನನ್ನು ಕದ್ದು ಮದ್ವೆ ಆಗಿದೀಯ, ಅದಕ್ಕೆ ಯಾರೇ ಮದ್ವೆ ವಿಷಯ ತೆಗೆದ್ರು ಎಲ್ಲಾರ ಬಾಯನ್ನು ಮುಚ್ಚಿಸ್ತೀಯ ನೀನು. ಅಮ್ಮ, ನೀನ್ ಸುಮ್ನಿರಮ್ಮ. ವಿಘ್ನೇಶ್, ನೀನ್ ನನ್ ತಡಿಬೇಡ, ಇವಳನ್ನ ಸುಮ್ನೆ ಬಿಡಬಾರ್ದು. ಮಾನ ತೆಗೆದ್ರೆ ನನ್ನ ಒಳಗಿರೋ ಆವೇಶ ತಣ್ಣಗಾಗೋದು. ಏಯ್, ಎಲ್ಲೇ ಅವನು, ಎಲ್ಲೇ ಅವನು? ಅದೇ ನಿನ್ ಗಂಡ, ಆಚೆ ಬರಕ್ ಹೇಳೆ. ನಾನ್ ಹೇಳಿದ್ದು ನಿನ್ ಕಿವಿ ಕೇಳಿಸ್ತಾ ಇಲ್ವಾ? ಆಚೆ ಬರಕ್ ಹೇಳೆ ನಿನ್ ಗಂಡಂಗೆ, ಆಚೆ ಬರಕ್ ಹೇಳೆ. ಅಕ್ಕ, ಇವ್ರು ಹಳೆದನ್ನೆಲ್ಲ ಮನ್ಸಲ್ಲಿ ಇಟ್ಕೊಂಡು ನಿನ್ ಮೇಲೆ ಸುಳ್ಳು ಆರೋಪ ಮಾಡ್ತಿದ್ದಾರೆ ಅಕ್ಕ. ಅಕ್ಕ, ಇವ್ರು ಹೇಳ್ತಿರೋದೆಲ್ಲ ಸುಳ್ಳು ಅಂತ ಹೇಳಕ್ಕ. ಅಕ್ಕ, ನನ್ಗೋಸ್ಕರ ನೀನು ಸುಮ್ನೆ ಇರ್ಬೇಡ ಅಕ್ಕ, ಏನಾದ್ರೂ ಮಾತಾಡಕ್ಕ. ಕಲ್ಕಿ ಶಾಲಿನಿ ವಿಷಯದಲ್ಲಿ ನಿನ್ ಕಲ್ಕಿಗೋಸ್ಕರ ಎಷ್ಟೆಲ್ಲ ಮಾತಾಡ್ದೆ, ಆದ್ರೀಗ ಆರೋಪ ನಿನ್ ಮೇಲೆ ಬಂದಿದ್ರು, ಯಾಕೇನೂ ಮಾತಾಡ್ದೆ ಹಾಗೆ ಸುಮ್ನೆ ನಿಂತಿದ್ಯಾ ಅಕ್ಕ? ವೈಭವ್ ಜೊತೆ ನೀನು 2 ವರ್ಷ ಹಿಂದೆನೆ ಮದ್ವೆ ಆಗಿದ್ಯಾ, ಅವನ್ ಜೊತೆ ನೀನು ಕದ್ದು ಸಂಸಾರ ಮಾಡ್ತಿದ್ಯಾ ಅಂತ ಬಾಯಿಗೆ ಬಂದಾಗೆಲ್ಲ ಮಾತಾಡ್ತಾ ಇದ್ದಾರೆ ಅಕ್ಕ. ನನ್ನಿಂದ ಈ ಮಾತೆಲ್ಲ ಕೇಳಿಸ್ಕೊಂಡು ಸುಮ್ನೆ ಇರಕ್ ಆಗ್ತಾ ಇಲ್ಲ ಅಕ್ಕ. ವೈಭವ್ ಅನ್ನೋ ಹೆಸರ್ನೋರು ಯಾರು ನಮ್ಮ ಮನೇಲಿ ಇಲ್ಲ ಅಂತ ಹೇಳಕ್ಕ ಪ್ಲೀಸ್. ನೀನೆಷ್ಟೇ ಕೇಳಿದ್ರು ಹೇಳಲ್ಲ,
ಮಾಡೋ ಅನಾಚಾರ ಮಾಡಿ ಈಗ ಒಪ್ಕೊಂಡ್ಬಿಡ್ತಾಳ? ರಾಧಿಕಾ, ಕೂತ್ಕೊಳ್ರಿ, ಸುಮ್ಮನೆ ಕೂತ್ಕೊಳ್ಳಿ. ರಾಧಿಕಾ, ಏನಾಯ್ತು? ಏನಾದ್ರೂ ಸಮಸ್ಯೆನಾ? ಓಹೋಹೋ, ಇವನೇನಾ? ನೀನು ಕದ್ದು ಮದುವೆ ಆಗಿರೋ ಹುಡುಗ? ಪರವಾಗಿಲ್ಲ, ಒಳ್ಳೆ ಕಲರೇ ಇದ್ದಾನೆ. ಇವನನ್ನು ನೋಡಿದ್ರೆ ಶ್ರೀಮಂತರ ಮನೆ ಹುಡುಗನ ತರಾನೇ ಕಾಣಿಸ್ತಿದ್ದಾನೆ. ಈಗ ಗೊತ್ತಾಯ್ತು, ದುಡ್ಡಿರೋರ್ನ ನೋಡಿ ಬಲೆ ಬೀಳಿಸ್ಕೊಳ್ಳೋದು ತಾನೇ ಈ ಮನೆ ಹೆಣ್ಮಕ್ಳ ಬುದ್ಧಿ. ನಾಲ್ಗೆ ಹರಿ ಬಿಡ್ಬೇಡ ಅಂತ ಹೇಳಿದ್ದೀನಿ ತಾನೆ, ಸುಮ್ಮನೆ ಇದ್ರೆ ಸರಿ, ಇಲ್ಲ ಅಂದ್ರೆ. ಓಹೋಹೋಹೋ, ಸತ್ಯ ಹೇಳಿದ್ರೆ ಕೋಪ ಬಂದ್ಬಿಡತ್ತಾ? ಕೋಪ ಮಾಡ್ಕೊಳ್ಳೋ ಅರ್ಹತೆನ ನೀನ್ ಯಾವಾಗ್ಲೋ ಕಳ್ಕೊಂಡಿದೀಯ. ಸುಮ್ನೆ ಬಾಯಿ ಮುಚ್ಕೊಂಡಿದ್ರೆ ಸರಿ, ಇಲ್ಲ ಅಂದ್ರೆ ಕೆಟ್ಟ ಕೆಟ್ಟದಾಗ ಇನ್ನೂ ಏನೋ ಮಾತಾಡ್ಬೇಕಾಗತ್ತೆ. ಅಣ್ಣ ಅಣ್ಣ, ನೀನ್ ಸ್ವಲ್ಪ ಹೊತ್ತು ಸುಮ್ನೆ ಇರು. ಜೊತೆ ಹುಟ್ಟವ್ರೇನು ಹೀಗೆಲ್ಲ ಮಾಡಿದ್ದಾರೆ ಅಂತ ಅನ್ಕೊಂಡ್ರೆ ನೀನು ಅದೇ ಜಾತಿಗೆ ಸೇರಿದವಳು ಅಂತ ಈಗ ಗೊತ್ತಾಯ್ತು. ಅಷ್ಟಲ್ದೆ ಹೇಳ್ತಾರ, ಹಿರಿಯ ಕಂಚಾಳಿ ಮನೆ ಮಂದಿಗೆಲ್ಲ ಅಂತ, ಹೆಣ್ಣು ಗೌರವದಿಂದ ದುಡ್ಡು ಸಂಪಾದನೆ ಮಾಡ್ಬೇಕು, ಹೆತ್ತೋರ್ ತೋರ್ಸದವ್ರನ್ನ ಮದ್ವೆ ಆಗ್ಬೇಕು, ಅದೇ ಮಕ್ಕಳಾದವರು ಹೆತ್ತವ್ರ ತೋರ್ಸೋ ಗೌರವ ಮರ್ಯಾದೆ. ಪ್ರಾಣಕ್ಕಿಂತ ಮಾನ ದೊಡ್ಡದು ಕಣೆ. ಯಾಕೆ ಯಾಕೆ ದುಡ್ಡುಗೋಸ್ಕರ ಮದ್ವೆಗೆ ಮುಂಚೆ ಇಂಥ ತಪ್ಪು ಕೆಲಸ ಮಾಡ್ತಿದ್ದೀರಾ? ದುಡ್ಡುಗೋಸ್ಕರ ಒಂದ್ ಕಡೆ ಇವನನ್ನ, ಇನ್ನೊಂದ್ ಕಡೆ ಚಿರಂತನ. ಚೆನ್ನಾಗಿ ಮೇಂಟೈನ್ ಮಾಡ್ತಾ ಇದೀಯಾ ಕಣೆ ಇಬ್ಬರನ್ನು. ಸಾಕ್, ನಿಲ್ಸಿ. ಯಾರ ಬಗ್ಗೆ ಏನ್ ಮಾತಾಡ್ತಾ ಇದೀರ? ನನ್ನ ಹೆಂಡತಿ ಬಗ್ಗೆ ಇನ್ನೊಂದು ಮಾತು ಕೆಟ್ಟದಾಗ ಮಾತಾಡಿದ್ರು ನಾನ್ ಮನುಷ್ಯನಾಗಿರಲ್ಲ. ರಾಧಿಕಾ, ನಮ್ಮ ಮದ್ವೆ ವಿಷಯನ ನಿಮ್ಗಳಿಂದ ಮುಚ್ಚಿಟ್ಟಿದ್ದು ತಪ್ಪೆ. ಯಾಕೆ ಹೀಗೆ ಮಾಡಿದೆ ಅಂತ ಬೇಕಿದ್ರೆ ಹೋಗಿ ಜಗಳ ಮಾಡಿ. ಅದು ಬಿಟ್ಟು ರಾಧಿಕನ ಬಗ್ಗೆ ತಪ್ಪು ತಪ್ಪಾಗಿ ಮಾತಾಡಿದ್ರೆ ಸರಿ ಇರಲ್ಲ. ಅಲ್ಲ ರೀ, ನೀವು ಒಂದು ಹೆಣ್ಮಗಳಿಗೆ ಜನ್ಮ ಕೊಟ್ಟಿದ್ದೀರ ತಾನೆ, ಮತ್ತೆ ಜಾನಕಿ ಆಂಟಿ ಸಂಕಟ ನಿಮ್ಗೆ ಯಾಕೆ ಅರ್ಥ ಆಗ್ತಿಲ್ಲ? ಯಾವ ಹೆಣ್ಣು ತಾನು ಮದುವೆ ಆಗಿರೋ ವಿಷಯನ ಮುಚ್ಚಿಡಲ್ಲ. ಹಾಗೇನಾದರೂ ಮುಚ್ಚಿಟ್ರೆ ಅದರಿಂದ ಸಾವಿರ ಕಾರಣಗಳಿರುತ್ತೆ ಅಂತ ಅರ್ಥ. ಅಷ್ಟೇ ಯಾಕೆ, ಮನೆ ಪರಿಸ್ಥಿತಿಗಳು ಕಾರಣ ಆಗಿರ್ಬೋದಲ್ವಾ? ಇದ್ರ ಬಗ್ಗೆ ಎಲ್ಲ ನಿಮ್ಗಳ ಹತ್ರ ಹೇಳೋ ಅವಶ್ಯಕತೆ ಇಲ್ಲ. ಅವಶ್ಯಕತೆ ಇರೋದ್ರಿಂದನೇ ಕಣೋ ನಾನು ಪ್ರಶ್ನೆ ಮಾಡ್ತಾ ಇರೋದು. ಯಾಕೆ ಪಂಕಜ ಇಂಥ ಮಾರಿಗಿಟ್ಟವ್ರ ಮನೆಯಿಂದ ಹೆಂಡ್ ತಂದಿದೀಯಾ ಅಂತ ನಮ್ ನೆಂಟ್ರೆಷ್ಟಲ್ಲ ನನ್ನನ್ನು ಕೇಳಿದ್ರೆ ನಾನ್ ಏನಂತ ಉತ್ತರ ಕೊಡ್ಲಿ? ಮೇಡಮ್, ಇರೋ ಸತ್ಯನ ಹೇಳಿ, ಯಾಕೆ ಸುಮ್ಮನೆ ಏನೇನೋ ಹೇಳ್ತಿದ್ದೀರಾ? ಗಮ್ಯ ಹೊಟ್ಟೆಲಿರೋ ಮಗುನೇ ಇದಕ್ಕೆಲ್ಲ ಕಾರಣ ಅಂತ ಇರೋ ಸತ್ಯನ ಹೇಳಿ ಎಂದೆ. ವಿಘ್ನೇಶ್ ಗಮ್ಯ ನಡುವೆ ಅದೊಂದು ತಪ್ಪು ನಡೆದಿರಲಿಲ್ಲ ಅಂದಿದ್ರೆ ರಾಧಿಕಾ ಯಾವುದೇ ಕಾರಣಕ್ಕೂ ಗಮ್ಯ ನಿಮ್ಮನೆ ಕೊಡ್ತಿರಲಿಲ್ಲ. ಮದುವೆ ಆಗಿದ್ದ ಮಾರನೇ ದಿನನೇ ಹಾಕಿರೋ ಒಡವೆ ಡೂಪ್ಲಿಕೇಟ್ ಆಗಿದೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಮನೆಗೂ ತುಂಬಿಸ್ಕೊಳ್ದಲೆ ವಾಪಸ್ ಕಳಿಸಿದ್ದು ನೀವೇ ತಾನೆ. ಹಾಗೆ ನಿಮ್ಮ ಮನೇಲಿ ನಿಮ್ಮ ಅಣ್ಣನ ಮಗಳು ದೀಕ್ಷಾ ಇದ್ದಾಳಲ್ಲ, ಅವಳು ಯಾವ ಕಾರಣಕ್ಕೆ ಮನೆಗೆ ಬಂದಿದ್ದಾಳೆ ಅನ್ನೋವರೆಗೂ ಎಲ್ಲ ವಿಷಯನೂ ನನಗೆ ರಾಧಿಕಾ ಹೇಳಿದಾಳೆ. ಅಷ್ಟೇ ಅಲ್ಲ, ನಿಮ್ಮ ಬಾಯಿ ಜೋರಾಗಿದೆ ಅನ್ನೋ ವಿಷಯನೂ ನನಗೆ ಗೊತ್ತು. ಆದರೆ ನೀವು ಸ್ವಲ್ಪನೂ ಮನಸ್ಸಾಕ್ಷಿ ಇಲ್ದಲೆ ಮಾತಾಡೋರು ಅಂತ ನನಗೆ ಗೊತ್ತಿರಲಿಲ್ಲ.
ಇದು ನನ್ನ ಮತ್ತು ರಾಧಿಕನ್ ಸಮಸ್ಯೆ. ಈ ಸಮಸ್ಯೆನ ನಾವು ಬಗೆಹರಿಸ್ಕೊಂತೀವಿ. ಇದ್ರ ಮಧ್ಯೆ ನೀವು ಬಂದು ಈ ಸಮಸ್ಯೆನ ದೊಡ್ಡದ್ ಮಾಡಕ್ ಹೋಗ್ಬೇಡಿ. ಒಬ್ರು ಸಮಸ್ಯೆಯಲ್ಲಿದ್ದಾರೆ ಅಂದ್ರೆ ಸಾಧ್ಯವಾದ್ರೆ ಸಂತೈಸ್ಬೇಕು, ಇಲ್ಲಾಂದ್ರೆ ಸುಮ್ಮನೆ ಇದ್ಬಿಡ್ಬೇಕು. ಈ ರೀತಿ ಉರಿಯೋ ಬೆಂಕಿಗೆ ತುಪ್ಪ ಸುರಿಬಾರ್ದು. ರಾಧಿಕನ್ ಸಮಾಧಾನ ಮಾಡಿ ನಮ್ಮಿಬ್ರನ್ ಸೇರ್ಸಿ ಅಂತ ಕೇಳ್ಕೊಂತಿಲ್ಲ, ಆದ್ರೆ ನಮ್ಮಿಬ್ರು ಬಗ್ಗೆ ಕೆಟ್ಟದಾಗಂತೂ ಮಾತಾಡಕ್ ಹೋಗ್ಬೇಡಿ. ಇವ್ರಿಗೆ ಯಾರು ಇಲ್ಲ ಅಂತ ಇಲ್ಲಿಗೆ ಬಂದು ಜೋರಾಗಿ ಮಾತಾಡ್ತೀರಾ? ಇನ್ಮೇಲಿಂದ ರಾಧಿಕನ್ಗೆ ನಾನಿದ್ದೀನಿ.